ಅಥವಾ ಬಂದವ್ರನ್ನ ಇಲ್ಲೇ ನಿಲ್ಸ್ಕೊಂಡು ಏನೇನೋ ಮಾತಾಡ್ತಾ ಇದೆಯಲ್ಲ, ಒಳಗೆ ಕೂತ್ ಮಾತಾಡ್ಬಾರ್ದಾ? ಆ ನೀನ್ ಬರಪ್ಪ ಒಳಗೆ. ನೀವು ಸುಮ್ನಿರಿ, ಏನೋ ಬೇಕಾಗಿಲ್ಲ. ನಿಧಾನಕ್ಕೆ ಕಾಫಿ ಟೀ ಕುಡ್ಕೊಂಡು ಮಾತಾಡೋದಕ್ಕೆ ಇದೇನು ನಿಶ್ಚಿತಾರ್ಥ ಕಾರ್ಯ ಅಲ್ಲ. ನೋಡಿ, ನಿಮ್ ಜಗಳ ಏನಿದ್ರು ನಿಮ್ ಮನೆಯಲ್ಲಿ ಇಟ್ಕೊಳ್ಳಿ, ಇಲ್ಲಿ ಬಂದು ಜಗಳ ಆಡೋದಕ್ಕೆ ಇದೇನು ಪಂಚಾಯಿತಿ ಕಟ್ಟೆನ? ಅಕ್ಕಪಕ್ಕದವ್ರು ನೋಡಿದ್ರೆ ಏನ್ ಅನ್ಕೊಳ್ತಾರೆ? ನಮ್ದೇ ನಮ್ಗೆ ಹಾಸು ಒತ್ಕೊಳ್ಳೋಷ್ಟಿದೆ. ಸಾರಿ ಅಮ್ಮ, ದಯವಿಟ್ಟು ಕ್ಷಮಿಸಿ, ನಮ್ಮಿಂದ ನಿಮಗೆ ತುಂಬಾ ತೊಂದರೆ ಆಯ್ತು. ಏಯ್, ನೀನೇನೆ ನೋಡ್ತಾ ನಿಂತಿದ್ಯಾ? ಸರಿ, ಮನೆಗೆ ನಾನ್ ಬರಲ್ಲ. ಬರ್ತಾ ಇದ್ರೆ ಕೈ ಕಾಲು ಮುರಿದು ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ. ಸುಜಿ, ನನಗ್ ನೀನೇ ಗತಿ ಕಣೆ, ನಿಮ್ ಅಣ್ಣ ನಿನ್ ಕೊಂದೇ ಬಿಡ್ತಾರೆ. ನನ್ಗಿನ್ನೂ ಚಿಕ್ಕ ವಯಸ್ಸು, ನನ್ ಮಗಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳನ್ನ ಆಟ ಆಡಿಸ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೀನಿ. ನನ್ಗಿಷ್ಟು ಬೇಗ ಸಾಯಕ್ ಇಷ್ಟ ಇಲ್ಲ ಸುಜಿ, ದಯವಿಟ್ಟು ನೀನೇ ಏನಾದ್ರು ಮಾಡೆ. ಮನೆಗೆ ಹೋಗಿ ನಾಟಕ ಮಾಡುವೆ ಅಂತೆ, ಇವಾಗ ಸುಮ್ನೆ ನಡಿ. ಸುಜಿ, ಏನಾದ್ರೂ ಮಾಡು ಸುಜಿ, ನಾನು ಇವತ್ತು ನಿನ್ನ ಜೊತೆಲಿ ಇಲ್ಲೇ ಇರ್ತೀನಿ. ನಿಮ್ಮ ಅಣ್ಣನ ನಂಬ್ಕೊಂಡು ನಾನೇನಾದ್ರೂ ಮನೆಗೆ ಹೋದ್ರೆ ಮನೆಗೆ ಹೋಗಲ್ಲ, ಸ್ಮಶಾನಕ್ಕೆ ಹೋಗ್ಬೇಕಾಗುತ್ತೆ. ದಯವಿಟ್ಟು ನನ್ನನ್ನು ಕಾಪಾಡು ಸುಜಿ. ಇವಾಗ ಬರ್ತೀಯ ಬಾರಿಸುವ ನೋಡು ಸುಜಿ, ನಿಮ್ಮ ಎದುರುಗಡೆನೆ ನನಗೆ ಬಾರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಮನೆಗೆ ಏನಾದ್ರು ಹೋದ್ರೆ ನನ್ನನ್ನು ಕತ್ತರಿಸಿ ಹಾಕ್ಬಿಡ್ತಾರಷ್ಟೇ. ಮಾತಾಡು ಸುಜಿ, ನನ್ನ ಜೀವಂತವಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಅಣ್ಣ, ಅದಕ್ಕೆ ಇವತ್ತು ಇಲ್ಲೇ ಇರಲಿ ಬಿಡು, ನಾಳೆ ಬೆಳಿಗ್ಗೆ ಕಳಿಸ್ಕೊಡ್ತೀನಿ, ನಿನ್ನ ಕೋಪನೂ ಕಡಿಮೆ ಆಗಿರುತ್ತೆ. ಇದೇನು ಧರ್ಮಚಿತ್ರನ? ಮನೆ ಬಿಟ್ಟು ಬಂದವರೆಲ್ಲ ಇಲ್ಲಿ ಉಳ್ಕೊಳ್ಳೋದಕ್ಕೆ, ಅವ್ರವ್ರ ಮನೆ ತೊಂದರೆಗಳನ್ನ ಅವ್ರವ್ರೇ ಬಗೆಹರಿಸ್ಕೊಳ್ಬೇಕು. ಹೇಳಿಸ್ತಲ್ಲ, ನಡಿ ಮನೆಗೆ. ದಯವಿಟ್ಟು ಒಂದು ದಿನ ಈ ಮನೇಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಿ, ಒಂದು ಜೀವನ ಉಳಿಸಿದ ಪುಣ್ಯ ನಿಮ್ಗೆ ಸಿಗುತ್ತೆ. ತಿನ್ನೋಕೇನಾದ್ರೂ ಕೊಡ್ತೀಯಾ? ಏನತ್ತೆ ಇದು? ಅತ್ತಿಗೆ ಮನೆಯವರೆಲ್ಲ ಒಬ್ಬೊಬ್ಬರಾಗೆ ಬಂದು ಇಲ್ಲಿ ಸೇರ್ಕೋತಿದ್ದಾರೆ, ಏನಾದರೂ ಪ್ಲ್ಯಾನ್ ಇರ್ಬೋದಾ? ಅವಳಿಗಂತೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಆದರೆ ಈಗ ನಮ್ಮ ಮರ್ಯಾದೆ ಬೀದಿಲಿ ಹರಾಜಾಗ್ತಾ ಇದ್ದಾರೆ. ಸುಜಾತ ಅವ್ರ ಜೊತೆ ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ ನೀವು ಇಲ್ಲಿ ಇರಬೇಡಿ, ನಿಮ್ಮ ಮನೆ ಹೊರಟು ಹೋಗಿ ಅಂತ. ಆದರೆ ಸವಿತಾ ನಾಚಿಕೆ ಇಲ್ದಿರ ಅವ್ರ ಕಾಲು ಹಿಡ್ಕೊಂಡು ನಾನು ಇವತ್ತು ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಸ್ವಲ್ಪ ಆದರೆ ಸ್ವಾಭಿಮಾನ ಬೇಡ, ನನ್ನ ಕೈಗೆ ಸಿಗ್ಬೇಕಿತ್ತವಳು. ಕೈ ಕಾಲು ಮುರಿದು ಮೂಲೆಯಲ್ಲಿ ಕುಡಿಸ್ತಾ ಇದ್ದೆ, ಇನ್ನು ಯಾವತ್ತು ಎದ್ದು ಓಡಾಡೋಕ್ಕಾಗಬಾರ್ದು ಹಾಗೆ ಮಾಡ್ತಿದ್ದೆ. ಹೋಗ್ಲಿ ಬಿಡು ಸುನಿಲ್ಲ, ಅವಳ ಸ್ವಭಾವ ನಮಗೆಲ್ಲ ಗೊತ್ತಿರೋದೆ ತಾನೆ. ಅಮ್ಮ ನೀವು ಸುಮ್ಮನೆ ಇರಿ, ನೀವು ಈಗ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಹೇಳಿ ಹೇಳಿನೆ, ಅವಳಿಗೆ ಒತ್ತಿಷ್ಟು ಹೆಚ್ಕೊಂಡಿರೋದು ಅಷ್ಟಕ್ಕೆ ಅವಳು ಮಾಡಿರೋ ತಪ್ಪಿ ಅಂತ ಅದು ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಕ್ಷಮಿಸೋಂಥ ತಪ್ಪಲ್ಲಮ್ಮ ಅದು, ಇಂಥವ್ರನ್ನ ಕೊಂದ್ರು ಪಾಪ ಬರಲ್ಲ. ಅವಳು ಮಾಡಿರೋದು ತಪ್ಪಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕಣೋ, ಅವಳು ಮಾಡಿರೋದು ಖಂಡಿತ ತಪ್ಪೆ. ಅದಕ್ಕೆ ಅಂತ ಕೋಪದ ಕೈಯಲ್ಲಿ ನಿನ್ ಬುದ್ಧಿ ಕೊಟ್ಟು ಇನ್ನೊಂದು ತಪ್ಪು ಮಾಡೋದು ಸರಿನಾ? ಅವಳಿಗೂ ನಮಗೂ ವ್ಯತ್ಯಾಸ ಇಲ್ವಾ? ಅವಳಿಗೇನೋ ಗೊತ್ತಾಗುತ್ತೆ, ಅವಳಿರೋ ಚಿಕ್ಕ ಮಗು ಕಣೋ. ಮಗುನ? ಇವಳ ಅಲ್ಲ, ಮನೆ ಹಾಳು ಮಾಡೋ ಮಹಾಮಾರಿ. ಜನ್ಮ ಕೊಟ್ಟಮ್ಮ ಒಂದೊಳ್ಳೆ ಬುದ್ಧಿ ಕಲಿಸ್ಲಿಲ್ಲ, ಆದ್ರೆ ಇಡೀ ಮನೆ ದಿವಾಳಿ ಮಾಡೋ ಶೋಕಿ ಮಾತ್ರ ಚೆನ್ನಾಗಿ ಕಲಿಸಿದಾಳೆ. ಅಪ್ಪ, ನಾನೇ ಶೋಕಿ ಮಾಡ್ತಿಲ್ಲ, ಶೋಕಿ ಅಂದ್ರೆ ಏನು ಅಂತ ಗೊತ್ತಾ ನಿನ್ಗೆ? ಗೊತ್ತಿಲ್ಲ ಅಂದ್ರೆ ನನ್ ಜೊತೆ ಬಾ, ನನ್ ಫ್ರೆಂಡ್ಸ್ನ ತೋರಿಸ್ತೀನಿ, ಅವ್ರ ಮನೇಲಿ ವಾರಕ್ಕಿಷ್ಟು ಅಂತ ಪಾಕೆಟ್ ಮನಿ ಕೊಡ್ತಾರೆ. ಅವ್ರದನ್ನ ತಗೊಂಡು ಚೆನ್ನಾಗಿ ಖರ್ಚು ಮಾಡಿ ಉಡಾಯಿಸ್ತಾರೆ. ನೀನ್ ಯಾವತ್ತಾದ್ರೂ ಪಾಕೆಟ್ ಮನಿ ಅಂತ ನನಗೆ ಕೊಟ್ಟಿದ್ಯಾ? ಹ್ಮ್, ನಿನ್ ಪಾಕೆಟ್ ಅಲ್ಲಿ ಯಾವಾಗಾದ್ರೂ ಮನಿ ಇದ್ರೆ ತಾನೆ ನನಗ್ ಕೊಡಕ್ಕೆ? ವಿಶಾಖ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ನಮ್ ಮನೆ ಇರೋ ಪರಿಸ್ಥಿತಿಲಿ ನಿನಗೆ ಇಷ್ಟು ಕೊಡ್ತಾ ಇರೋದೇ ದೊಡ್ಡದು. ಹೌದೌದು, ನಿಮ್ಗಿದ್ ದೊಡ್ಡದೆ, ಅದೇ ನನ್ಗಿದ್ ಯಾವ್ದಕ್ಕೂ ಸಾಕಾಗ್ತಿಲ್ಲ. ನೀವು ಕೊಡೋ ದುಡ್ಡಲ್ಲಿ ಒಂದ್ ಮೇಕಪ್ ಕಿಟ್ಟು ತಗೊಳಕ್ ಆಗ್ತಿಲ್ಲ.
ನೀನ್ ಮೇಕಪ್ ಮಾಡ್ಕೊಂಡ್ ವಿಶ್ವ ಸುಂದರಿ ಆಗೋದು ಅಷ್ಟರಲ್ಲೇ ಇದೆ. ಸುಮ್ನೆ ಮನೆ ಕೆಲಸ ಮಾಡ್ಕೊಂಡ್ ಬಿದ್ದಿರು. ನಿಮ್ಮಮ್ಮನ್ ತರ ಮನೆ ಹಾಳಿ ಆಗ್ಬೇಡ. ಅಪ್ಪ ಮಾತ್ ಮಾತ್ಕೂ ಬಯ್ಯೋದೇ ಆಯ್ತು ನಿಂದು. ಒಂದಿನಾದ್ರೂ ನನ್ಗೆ ಎಂಕರೇಜ್ ಮಾಡಿದ್ಯಾ? ನೀನ್ ಹೀಗೆ ಮಾಡ್ತಿದ್ರೆ ಒಂದಿನ ನನ್ ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ. ಹೋಗೆ ಹೋಗು, ಯಾವತ್ತೋ ಒಂದಿನ ಯಾಕೆ, ಇವತ್ತೇ ಹಾಳಾಗೋಗು. ಬೇಕಿದ್ರೆ ನಿಮ್ಮಮ್ಮ ಹೋಗಿದ್ದಾಳಲ್ಲ, ಅಲ್ಲೇ ಹೋಗಿ ಸಾಯಿ, ನಾವಾದ್ರೂ ನೆಮ್ಮದಿಯಾಗಿರ್ತೀವಿ. ಹೋಗ್ತೀನಿ, ನಿಮ್ಮ ಹತ್ರ ಬಯಸ್ಕೊಳ್ಳೋದಕ್ಕಿಂತ ನಮ್ಮಮ್ಮನ ಹತ್ರ ಇರೋದೇ ವಾಸಿ. ನಾನು ಹೋಗ್ತೀನಿ. ವಿಶಾಖ ನಿಚ್ಕೊಳಮ್ಮ. ಹೇಳಿ ಸರ್. ಏನ್ ಹೇಳೋದು ಈ ಕರ್ಮ, ಏನ್ ಹೇಳೋದು? ಬರೀ ಕರಿಯೋದು ಹೇಳೋದು ಇದೇ ಆಗೋಯ್ತಲ್ಲ, ಏನ್ರಿ ಇದು? ಏನಿದು, ಏನ್ ತಪ್ಪಾಗಿದೆ ಸರ್? ಏನ್ ತಪ್ಪ? ಏನ್ರಿ ಕೆಲ್ಸದ ಬಗ್ಗೆ ಇಷ್ಟೊಂದು ನಿರೀಕ್ಷೆ ಅದ್ರ ಏನ್ರಿ? ಇನ್ವಾಯ್ಸ್ ಎಲ್ಲ ತಪ್ಪಾಗಿದೆ ಅಲ್ರಿ. ಆ ಫೋನ್ ಮಾಡೋರು, ಆಫೀಸ್ ಬಂದು ಕೂತ್ಕೊಂಡು ಹರಟೆ ಹೊಡಿಯೋರು, ಈ ಎಲ್ಲ ಕೆಲಸಗಳ ಮಧ್ಯೆ ನಿಮಗೆ ಕೆಲಸನ ಜವಾಬ್ದಾರಿಯಿಂದ ಮಾಡೋಕೆ ಇಂಟ್ರೆಸ್ಟ್ ಇಲ್ವೇನ್ರಿ? ನಾನು ಒಂದ್ಸಲ ನೋಡ್ತೀನಿ ಕೊಡಿ. ಏನ್ ನೋಡ್ತಿರ್ರಿ? ನಾನು ಹೇಳ್ತಾ ಇಲ್ವಾ ತಪ್ಪಾಗಿದೆ ಅಂತ? ಅಷ್ಟೊತ್ತಿಂದ ಹೇಳ್ತಾನೆ ಇದ್ದೀನಿ, ಹೇಳ್ತಾನೆ. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಸರ್ ಅದು ಹಾಗಲ್ಲ ಸರ್. ಇನ್ಹಾಗೆ ಹೇಳಿ, ಹೇಳಿಯಪ್ಪ. ಆಯ್ತು ಕಣ್ರಿ, ನೀವು ಮಾಡಿದ ಎಲ್ಲ ತಪ್ಪನ್ನು ಮಾಫಿ ಮಾಡಿದ್ದೀನಿ. ನನ್ನ ಮೇಲಿನ ಕೋಪನೂ ಉಫಿ ಮಾಡಿ ನಾವಿಬ್ರು ಫ್ರೆಂಡ್ಸ್ ಆಗ್ಬಿಡೋಣ. ಸರ್ ಇದು ನಾನು ಮಾಡಿದ್ದಲ್ಲ. ಸುಜಿ, ನೀನು ಮಾಡಿರೋದಕ್ಕಷ್ಟೇ ನೀನು ರೆಸ್ಪಾನ್ಸಿಬಲ್ ಆಗಿರ್ಬೇಕಾಗಿಲ್ಲ, ನೀನು ಮಾಡದೇ ಇರೋದಕ್ಕೂ ರೆಸ್ಪಾನ್ಸಿಬಲ್ ಆಗಿರ್ಬೇಕಾಗುತ್ತೆ. ಇಲ್ಲ ಅಂದ್ರೆ ನಾನ್ ಕೇಳ್ತಾ ಇರೋದಕ್ಕಾದ್ರೂ ನೀನು ರೆಸ್ಪಾಂಡ್ ಮಾಡ್ಲೇಬೇಕು. ಈ ಫೈಲ್ನ ಯಾರು ರೆಡಿ ಮಾಡಿದಾರೋ ಅವ್ರಿಗೆ ಇದನ್ನ ಸರಿ ಮಾಡೋದಕ್ಕೆ ನಾನು ಹೇಳ್ತೇನೆ. ಯೋ ಸುಜಿ, ಬಿಟ್ಟಾಕಿದನ್ನೆಲ್ಲ, ನೀನು ಇಂಥ ತಪ್ಪೆಲ್ಲ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿನ್ನ ನೋಡಿದಾಗ ತಪ್ಪು ಮಾಡಿ ತಪ್ಪು ಮಾಡೋಣ ಅಂತ ಅನ್ನಿಸ್ತು. ಏನು ಮಾಡೋದು, ಗಂಡಿ ಹಾರ್ಟ್ ಕೇಳೋದೇ ಇಲ್ಲ ಅನ್ನತ್ತೆ ಮಾತು. ಸರ್ ನಾನು ಹೊರಡ್ಲ. ಇರು ಸುಜಿ, ಯಾವಾಗ ನೋಡಿದ್ರು ಹೋಗ್ತೀನಿ ಹೋಗ್ತೀನಿ ಅಂತೀಯಪ್ಪ. ಅಲ್ಲಿ ಹೋಗಿ ಏನು ಮಾಡ, ಇಲ್ಲಿರು, ನನ್ನ ಜೊತೆ ಇರು, ಇಬ್ಬರೇ ಇರೋಣ, ಕೂತ್ಕೋ, ಮಾತಾಡೋಣ, ಹಾಯಾಗಿ ಹರಟೆ ಹೊಡೆಯ. ಸುಜಿ, ನೀನು ನನ್ನ ಪಕ್ಕದಲ್ಲಿದ್ದರೆ ನನ್ನ ಹಾರ್ಟು ಎಷ್ಟು ವೇಗವಾಗಿ ಹುಡ್ಕೊಳುತ್ತೆ ಗೊತ್ತಾ? ನೋಡು ನೋಡು, ಬೇಕಾದ್ರೆ ನೋಡು. ನನ್ನ ಕೆಲಸ ಇದೆ, ನಾನು ಹೋಗ್ಬೇಕು. ವಾಟ್, ನಾನ್ ನೋಡ್ಬೇಕಾ? ಅಯ್ಯೋ ದೇವ್ರೆ, ಅದ್ ಯಾಕೆ ಮೈ ಮೇಲೆ ಕಂಬಳಿ ಹುಳ ಹರ್ದಾರ್ದಂಗ ಆಡ್ತಿದ್ಯಲ್ಲ? ನಾನೇನ್ ಡೋರ್ ಮುರ್ದಾಕು ಅಂತ ಹೇಳದ್ನ? ಡೋರ್ ತೆಗಿ ಅಂದೆ, ಹೋಗಿ ನೋಡು. ಯಾರ್ ಬೇಕಿತ್ತು? ನಮ್ಮ ಅಮ್ಮ. ಅಮ್ಮನ? ಅಮ್ಮ ಬೇಕಿದ್ರೆ ನಿಮ್ಮ ಮನೇಲಿ ಹೋಗಿ ಹುಡುಕು. ಇಲ್ಲಿ ಯಾಕೆ ಬಂದಿದ್ಯಾ? ನಮ್ಮ ಅಮ್ಮ ಇಲ್ಲೇ ಇದ್ದಾರೆ. ನೋಡು, ನೀನ್ ಮಿಸ್ಟೇಕ್ ಮಾಡ್ಕೊಂಡು ರಾಂಗ್ ಅಡ್ರೆಸ್ ಬಂದಿದ್ಯಾ. ಓಕೆ, ಏ ಸುಮ್ನೆ ದಾರಿ ಬಿಡ್ರಿ, ನಮ್ಮ ಅಮ್ಮ ಇಲ್ಲದಾರೆ. ಅಮ್ಮ, ಅಮ್ಮ ಚೆನ್ನಾಗಿದ್ದೀನಿ, ನೀವ್ಯಾಕೆ ಇಲ್ಲಿಗೆ ಬರೋಕೋದೆ? ಅಯ್ಯೋ ಅಮ್ಮ, ಮನೇಲಿ ಅಪ್ಪನ ಕಟ್ಟ ತಡೆಯೋಕೆ ಆಗ್ತಿಲ್ಲಮ್ಮ, ಅದಕ್ಕೆ ನಾನು ನಿನ್ ಜೊತೆನೆ ಇರೋಣ ಅಂತ ಬಂದ್ಬಿಟ್ಟೆ. ಒಳ್ಳೇದಾಯ್ತು ಬಿಡು, ಏನು ಯೋಚನೆ ಮಾಡ್ಬೇಡ, ಇದು ನಮ್ಮನೆ ಇದ್ದಾಗೆ ಕಣೆ. ಬಟ್ಟೆ ಎಲ್ಲ ತಂದಿದೆ ತಾನೆ? ಹೂಮ್ಮ, ನಿನ್ಗೂ ಸೇರಿಸಿ ತಂದಿದ್ದೀನಿ. ಸರಿ ಸರಿ, ಎರಡು ದಿನ ಆರಾಮಾಗಿ ಇಬ್ರು ಇಲ್ಲೇ ಇದ್ದು ಹೋಗೋಣ, ಬಾ ನಿನ್ ರೂಮ್ ತೋರಿಸ್ತೀನಿ. ಲೇ ಇವಳೆ, ಒಂಚೂರಿ ಬ್ಯಾಗ್ ತಂದು ಕೊಡ್ತೀಯಾ? ವಾಟ್? ಅಯ್ಯೋ, ಅದಕ್ಕೆ ಇಷ್ಟೊಂದು ಉರ್ಕೊಳ್ತಿದ್ಯಾ? ನೀನು ಹೋಗಿರು, ನಾನು ವಾಶ್ರೂಮ್ ಓಡ್ಬಿಡ್ತೀನಿ. ಸರಿ, ಓಕೆ. ಅಭಯ್, ನೇಹ ಒಂದ್ ನಿಮಿಷ ಬಂದೆ. ಇಲ್ಲೇನ್ ಮಾಡ್ತಿದ್ಯಾ ಅಭಯ್?